ಸರ್. ಹುಬ್ಬಳ್ಳಿಯ ಘಟನೆ ಎಲ್ಲಿಗೆ? ಹುಬ್ಬಳ್ಳಿ ಘಟನೆ ಈಗ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದೇವೆ, ತನಿಖೆ ಆಗ್ತಾ ಇದೆ. ಅದ್ರ ಹಿಂದಿರೋರು ಯಾರು ಇದ್ದಾರೆ, ಯಾರು ನಾಯಕರಿದ್ದಾರೆ, ಅವ್ರ ಎಲ್ಲರದ್ದು ಕೂಡ ತನಿಖೆ ಆಗಿ ಯಾರು ತಪ್ಪಿಸಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಪಿ ಎಸ್ ಐ ವಿಚಾರ ನಮ್ಮ ಗೃಹ ಸಚಿವರ ಗಮನಕ್ಕೆ ಬಂದ ತಕ್ಷಣವೇ ಹಲವಾರು ಕಂಪ್ಲೇಂಟ್ ಬಂತು. ಗೃಹ ಸಚಿವರು ಕೂಡಲೇ ಅದನ್ನು ಸಿ ಐ ಡಿ ಕೊಟ್ಟಿದ್ದಾರೆ. ನಾವೇ ಅದನ್ನು ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಸಿ ಐ ಡಿ ಕೊಟ್ಟಿರುವಂಥದ್ದು. ಯಾರೇ ಇರಲಿ, ಯಾವ ಯಾವ ಸೆಂಟ್ರಲ್ಲಿ ಎಕ್ಸಾಮಿನೇಷನ್ ಆಗಿದೆ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದರೆ, ಮುಂದೆ ಎಕ್ಸಾಮಿನೇಷನ್ ಆದಮೇಲೆ ಸೂಪರ್ವೈಸರ್ ಲೆವೆಲಲ್ಲಿ ಪ್ರಾಬ್ಲಮ್ ಆಗಿದ್ದರೆ, ಅದರ ಮೇಲೆ ಮೇಲಧಿಕಾರಿಗಳ ಪ್ರಾಬ್ಲಮ್ ಇದ್ದರೆ ಸಮಗ್ರವಾಗಿ ತನಿಖೆ ಮಾಡಲು ಆದೇಶ ಕೊಟ್ಟಿದ್ದೆ. ಬೇರೆ ಪಕ್ಷದ ಸರ್ಕಾರ ಇದ್ದರೆ ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ರು. ಇವತ್ತು ನಮಗೆ ಬಂದ ತಕ್ಷಣವೇ ಸಿ ಐ ಡಿ ಕೊಟ್ಟು ಸಿ ಐ ಡಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ, ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೇವೆ. ಹಿಂಗಾಗಿ ಅವ್ರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೇ ತಪ್ಪಿಸ್ತಿರಲಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಈಗ ಅವರು ಸಿ ಐ ಡಿ ಅವರು ವರದಿ ಬಂದ ತಕ್ಷಣವೇ ಯಾವ ರೀತಿ ಆಗಿದೆ, ಎಷ್ಟು ಪರ್ಸೆಂಟ್ ಆಗಿದೆ, ಏನಾಗಿದೆ, ಇಡೀ ಎಲ್ಲ ಸೆಂಟ್ರಲ್ಗಳಾಗಿದೆ, ಒಂದು ಸೆಂಟ್ರಲ್ ಆಗಿದೆ, ಎಲ್ಲ ವಿಚಾರಗಳು ಸಮಗ್ರವಾಗಿ ಅವ್ರು ವರದಿ ಕೊಟ್ಟ ಮೇಲೆ ತೀರ್ಮಾನವನ್ನು ತೆಗೆದು. ಇಲ್ಲ ಇಲ್ಲ, ನಡ್ಡಾಜಿ ಅವರು ಹೇಳಿದ್ದಾರೆ, ನಾವು ದಿಲ್ಲಿ ಹೋದ್ಮೇಲೆ ಕರ್ನಾಟಕದ ಬಗ್ಗೆ ಒಂದು ವಿಶೇಷ ಸಭೆ ಮಾಡಿ ನಿಮ್ಗೆ ತಿಳಿಸ್ತೇವೆ, ಆಮೇಲೆ ನೀವು ಬನ್ನಿ ಅಂತ ಹೇಳಿ. ವಿಸ್ತರಣೆ ಅಥವಾ ಪುನರ್ ರಚನೆ ಅದೆಲ್ಲವೂ ಅವಲ್ಲಿ ತೀರ್ಮಾನ ಆಯಿತು.